ಅಧಿಕಾರಿಗಳ ಜೊತೆ ಬಿಬಿಎಂಪಿಯ ಕಮಿಷನರ್ ಸಭೆ ನಡೆಸಿದ್ದಾರೆ. ಎಲ್ಲ ವಲಯದ ಅಧಿಕಾರಿಗಳ ಜೊತೆ ಗೌರವ್ ಗುಪ್ತಾ ಸಭೆ ನಡೆಸಿರೋದು. ಸೋಂಕು ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಮಿಕ್ರಾನ್ ರಾಜ್ಯದಲ್ಲಿ ಕೇಸ್ಗಳು ಬರ್ತಿದ್ದ ಹಾಗೆ ಪ್ರಮುಖವಾಗಿ ಬೆಂಗಳೂರಿಗೆ ಅಲ್ವಾ ಪ್ರತಿ ಬಾರಿ ಹೆಚ್ಚಿಗೆ ಆತಂಕ ಉಂಟಾಗೋದು ಮತ್ತು ಹೆಚ್ಚು ಹೊಡೆತಕ್ಕೆ ಸಿಕ್ಕಾಕೊಳ್ಳೋದು ಅಂತ ಹೇಳಿದ್ರೆ. ಸೊ ಹೀಗಾಗಿ ಅಧಿಕಾರಿಗಳ ಜೊತೆ ಈಗಾಗಲೇ ಬಿಬಿಎಂಪಿಯ ಕಮಿಷನರ್ ಸಭೆ ನಡೆಸಿದ್ದಾರೆ. ಎಲ್ಲ ವಲಯಗಳ ಅಧಿಕಾರಿಗಳ ಜೊತೆಗೆ ಗೌರವ್ ಗುಪ್ತಾ ಅವರು ಸಭೆ ಮಾಡಿರೋದು. ಸೋಂಕು ತಡೆಗಟ್ಟಬೇಕು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅಂತ. ವಿಶ್ವಾದ್ಯಂತ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ನಾವು ಅದಕ್ಕೆ ಬಹಳ ದೂರವಾಗಿ ಇರಲು ಸಾಧ್ಯವಾಗೋದಿಲ್ಲ. ಯಾವುದಾದ್ರೊಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂತಹ ಪ್ರಯಾಣಿಕರು ಯಾರಾದರೂ ಇಲ್ಲಿ ಬರ್ತಾರೆ, ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಹೈ ರಿಸ್ಕ್ ಕಂಟ್ರಿಯಿಂದ ಬರೋದಾದರೆ ಅದಕ್ಕೆ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು, ಟೆಸ್ಟಿಂಗ್ ಮಾಡಿ ಏರ್ಪೋರ್ಟ್ನಲ್ಲಿ ಟೆಸ್ಟಿಂಗ್ ಮಾಡಬೇಕು. ಅದಕ್ಕಿಂತ ಮೊದಲು ಕೂಡ ಅವರು ಏನೇನೋ ವ್ಯಾಕ್ಸಿನೇಷನ್ನು ಮತ್ತು ತಮ್ಮ ದೇಶದಲ್ಲಿ ಅವರು ಟೆಸ್ಟಿಂಗನ್ನು ಮಾಡ್ಕೊಂಡ್ಬರ್ತಾರೆ, ಅದನ್ನು ಅಪ್ಲೋಡ್ ಮಾಡಿ ಬರ್ತಾರೆ. ಸೊ ಇಲ್ಲಿ ಬಂದ ನಂತರವೂ ಕೂಡ ಪುನಃ ಟೆಸ್ಟಿಂಗ್ ಮಾಡಿ ತದನಂತರವೂ ಕೂಡ 8 ದಿನ ತನಕ 10 ದಿನ ತನಕ ಫಾಲೋಅಪ್ ಮಾಡಿ ಅದಕ್ಕೆ ಇನ್ನೊಮ್ಮೆ ಟೆಸ್ಟ್ ಮಾಡಿಸಿ ಅದೆಲ್ಲ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ, ನಮ್ಮ ತಂಡಗಳು ಮಾಡ್ತಾಯಿದ್ದಾವೆ. ಜೊತೆಗೆ ಅವರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಕ್ಕಂಥವನ್ನು ಮತ್ತು ಯಾರಾದರೂ ಪಾಸಿಟಿವ್ ಬಂದರೆ ಅದಕ್ಕೆ ಒಂದು ಪಾಸಿಟಿವ್ ಕೇಸಸ್ಗಳಲ್ಲಿ ಒಂದು ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಆದರೆ ನಾನು ಇಷ್ಟೇ ಹೇಳ್ತೀನಿ, ಪ್ರತಿಯೊಂದು ಕೇಸ್ನಲ್ಲಿಯೂ ಸಹ ಪಾಸಿಟಿವ್ ಬಂದ ಕೂಡಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೈ ರಿಸ್ಕ್ ಕಂಟ್ರಿಯಿಂದ ಬರ್ತಕ್ಕಂಥವ್ರು ಇದ್ದರೂ ಬೇರೆ ದೇಶದಿಂದ ಬಂದಕ್ಕಂಥ ಇದ್ದರೂ ಕೂಡ ಪಾಸಿಟಿವ್ ಕೇಸ್ನಲ್ಲಿ ಪ್ರತಿಯೊಂದರಲ್ಲಿ ನಾವು ಸೀಕ್ವೆನ್ಸಿಂಗ್ ಮಾಡ್ತೀವಿ. ಸೀಕ್ವೆನ್ಸಿಂಗ್ ಮಾಡಿದ ನಂತರ ಸೀಕ್ವೆನ್ಸಿಂಗ್ ಮಾಡುವ ತನಕ ರಿಸಲ್ಟ್ಸ್ ಬರುವ ತನಕ ಐಸೋಲೇಷನ್ನಲ್ಲಿ ಇಡ್ತೀವಿ. ಮತ್ತು ಈ ಕೆಲಸ ಇಬ್ಬರು ಕೂಡ ದೆಹಲಿಯಿಂದ ವಾಪಸ್ ಆಗುತ್ತೆ, ರಾಜ್ಯಗಳಿಂದ ಬಂದವರಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ. ಯಾರು ಯಾರು ದಕ್ಷಿಣ ಆಫ್ರಿಕಾ ಅಥವಾ ಬೇರೆ ಯಾವುದೋ ದೇಶದಿಂದ ಬರ್ತಕ್ಕಂಥವರ ಕ್ಲೋಸ್ ಸಂಪರ್ಕದಲ್ಲಿ, ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿ ಆಗಿದ್ದಾರೆ, ನಿಕಟ ಸಂಪರ್ಕದಲ್ಲಿ ಆಗಿದ್ದಾರೆ, ಅಂಥವರೇ ಕೂಡ ಇದೊಂದು ಸೋಂಕನ್ನು ಮುಟ್ಟುವ ಸಾಧ್ಯತೆ ಇರುತ್ತೆ. ಇದೆಲ್ಲ ನಮಗೆ ಗುರುತಿರ್ತಕ್ಕಂಥ ವಿಷಯ. ಸೊ ಇದು ಬೆಂಗಳೂರಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಹಂತದಲ್ಲೇ ಸೋಂಕನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು ಅದಕ್ಕೆ ಮುಂದಾಗ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಚರ್ಚೆ ಮಾಡಿದ್ದು ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2 ವಾರದಲ್ಲಿ 50ರಿಂದ 100ಕ್ಕೆ ಕಂಟೈನ್ಮೆಂಟ್ ಝೋನ್ ಹೆಚ್ಚಳ ಆಗಿರೋದು, 15 ದಿನಗಳಲ್ಲಿ 90% ಕಂಟೈನ್ಮೆಂಟ್ ಝೋನ್ ಏರಿಕೆ ಕಂಡಿದೆ. ಒಮಿಕ್ರಾನ್ ರೂಪಾಂತರದಿಂದಾಗಿ ಮತ್ತೊಂದು ಅಲೆ, 3ನೇ ಅಲೆಯನ್ನು ಎದುರಿಸಬೇಕಾಗುತ್ತಾ ಅನ್ನೋ ಆತಂಕ ಈಗಾಗಲೇ ಎಲ್ಲೆಡೆ ಆವರಿಸಿರುವಂಥದ್ದು ದೇಶ ಸೇರಿದ ಹಾಗೆ ರಾಜ್ಯದಲ್ಲಿ. ಸೊ ಬೆಂಗಳೂರಿನ ವಿಚಾರಕ್ಕೆ ಬಂದರೆ 95 ಕಂಟೈನ್ಮೆಂಟ್ ಝೋನ್ಗಳಿದೆ. ಆ ಪೈಕಿ ಬೊಮ್ಮನಹಳ್ಳಿ ಒಂದರಲ್ಲೇ 29 ಕಂಟೈನ್ಮೆಂಟ್ ಝೋನ್ಗಳನ್ನು ಗುರುತು ಮಾಡಿಕೊಂಡಿದ್ದಾರೆ ಎಲ್ಲೆಲ್ಲಿ ಕೇಸ್ಗಳು ಕಂಡುಬಂದಿದೆ ಆ ಭಾಗದಲ್ಲಿ. ಬೆಂಗಳೂರು ದಕ್ಷಿಣ ವಲಯಕ್ಕೆ ಬಂದರೆ 19 ಕಂಟೈನ್ಮೆಂಟ್ ಝೋನ್ಗಳು, ಇದು 2 ವಾರದಲ್ಲಿ ಡಬಲ್ ಆಗಿರೋದು, 50 ಇದ್ದದ್ 100ರ ಸಮೀಪಕ್ಕೆ ಬಂದುಬಿಟ್ಟಿದೆ. ಮಹದೇವಪುರದಲ್ಲಿ 15 ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಇದೆ, ಬಹಳ ಬೇಗ ಡಬಲ್ ಆಗ್ತಾ ಹೋಗ್ತಾ ಇದೆ. ಇನ್ನು ಬೆಂಗಳೂರು ಪೂರ್ವ ವಲಯದಲ್ಲಿ ನೋಡಿದರೆ 12 ಕಂಟೈನ್ಮೆಂಟ್ ಝೋನ್ಗಳು ಅಂತ ಈಗಾಗಲೇ ಗುರುತಿಸಿದ್ದಾರೆ. ಪಶ್ಚಿಮ ವಲಯ ಅಲ್ಲಿ ಸದ್ಯಕ್ಕೆ 7 ಕಂಟೈನ್ಮೆಂಟ್ ಝೋನ್ಗಳಿಗೆ. ಇನ್ನುಳಿದ ಹಾಗೆ RR ನಗರ ಅಲ್ಲಿ 3 ಮತ್ತು ದಾಸರಹಳ್ಳಿಯಲ್ಲೂ ಕೂಡ ಅಷ್ಟೇ, 3 RR ನಗರ ಮತ್ತು ದಾಸರಹಳ್ಳಿ ತಲಾ 3 ಕಂಟೈನ್ಮೆಂಟ್ ಝೋನ್ಗಳಿದೆ. ಕೇವಲ 2 ವಾರದ ಅಂತರದಲ್ಲೇ 50 ಇದ್ದದ್ದು 95ಕ್ಕೆ ಏರಿಕೆ ಆಗಿದೆ.